ಹಸಿರು ತಣ್ಣನೆ ವಾತಾವರಣ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇದರ ಜೊತೆಯಲ್ಲಿ ಗಜರಾಜನ ರಾಜಗಾಂಭೀರ್ಯತೆ ನಡಿಗೆಯನ್ನ ಹತ್ತಿರದಲ್ಲೇ ಕಂಡ್ರೆ ಅದೇನೋ ಒಂಥರ ಖುಷಿಯಾಗತ್ತೆ. ಇಷ್ಟೆಲ್ಲ ಕಂಡು ಬಂದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪಕ್ಕದ ರಾಜ್ಯ ಕೇರಳದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಗಡಿಭಾಗ ಮೂಲೆಹೊಳೆಯಲ್ಲಿ ನೀರು ಸೋಂಪಾಗಿ ಹರಿದು ಬರುತ್ತಿರುವ ಮನಮೋಹಕ ದೃಶ್ಯ ಕಂಡುಬಂದಿದ್ದು, ಇದರ ಜೊತೆಯಲ್ಲಿ ರಾಂಪುರ ಆನೆ ಶಿಬಿರದ ಗಜಪಡೆ ಇಲ್ಲಿ ಬೀಡು ಬಿಟ್ಟಿರುವ ದೃಶ್ಯದ ಜೊತೆಯಲ್ಲೇ ಗಜಪಡೆಗಳ ಮಾವುತರು ಆನೆಗಳಿಗೆ ಮಜ್ಜನವನ್ನು ಮಾಡಿಸುತ್ತಾರೆ. ಹಲವು ದಿನಗಳಿಂದ ಬರಡಾಗಿದ್ದ ಗಡಿಭಾಗದಲ್ಲೀಗ ಹಸಿರು ಕಾನನದ ವೈಭವ ಪ್ರವಾಸಿಗರಿಗೆ ಮುದ ನೀಡುತ್ತಿದೆ. ಕಳೆದ ಹಲವು ದಿನಗಳಿಂದ ಪಕ್ಕದ ಕೇರಳದಲ್ಲಿ ಸತತವಾಗಿ ಮಳೆಯಾಗುತ್ತಿರುವ ಪರಿಣಾಮ ಗಡಿಭಾಗ ಮೂಲೆಯೊಳಗೆ ಹೆಚ್ಚೆಚ್ಚು ನೀರು ಹರಿದು ಬರುತ್ತಿದ್ದು ಪ್ರಕೃತಿಯ ಸೌಂದರ್ಯವನ್ನು ಮತ್ತಷ್ಟು ಮೆರಗುಗೊಳಿಸಿದೆ. ಬರ ಬಿಸಿಲಿನಲ್ಲಿ ಬೆಂದಿದ್ದ ಕಾನನವೀಗ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಬಂಡೀಪುರ ಅಭಯಾರಣ್ಯಕ್ಕೆ ಹೊಂದಿಕೊಂಡಂತಿರುವ ಮೂಲೆಹೊಳೆ ಅರಣ್ಯವು ಯಾವ ದಟ್ಟಾರಣ್ಯಕ್ಕಿಂತಲೂ ಕಡಿಮೆ ಇಲ್ಲ ಎಂಬಂತಾಗಿದೆ. ರಸ್ತೆಯುದ್ದಕ್ಕೂ ವಾಹನ ಸವಾರರನ್ನ ಸ್ವಾಗತಿಸುವ ಹಸಿರಿನ ಮೈಸಿರಿ ಎಂಥವರನ್ನು ಪುಳಕಿತರನ್ನಾಗಿಸಿಬಿಡುತ್ತದೆ. ಬಂಡೀಪುರ ಅಭಯಾರಣ್ಯದ ಪ್ರತಿಷ್ಠಿತ ಆನೆ ಶಿಬಿರವಾದ ರಾಂಪುರ್ ಶಿಬಿರದ ಗಜಪಡೆ ಮೂಲೆಹೊಳೆಗೆ ಆಗಮಿಸಿ ತಾಲೀಮು ನಡೆಸಿವೆ. ಹೀಗೆ ಮುಂಜಾನೆಯಿಂದ ತಾಲೀಮು ನಡೆಸಿದ ಗಜರಾಜನಿಗೆ ಮಾವುತರು ತಣ್ಣನೆ ನೀರಿನ ಮಜ್ಜನ ಮಾಡಿಸುತ್ತಿದ್ದ ಮೋಹಕ ದೃಶ್ಯ ಮಾನವ ಮತ್ತು ಮನುಷ್ಯರ ನಡುವೆ ಇರುವ ಬಾಂಧವ್ಯವನ್ನು ಜಾಹೀರುಪಡಿಸುತ್ತಿದೆ. ರಸ್ತೆಯುದ್ದಕ್ಕೂ ಕಾಣಸಿಗುವ ಜಿಂಕೆ, ಕಾಡಾನೆ, ಕಡವೆಗಳು ಗುಂಡು ಬೇಟೆಯ ವೈಭವವನ್ನು ಸಾರುತ್ತಿವೆ. ಸದ್ಯಕ್ಕೆ ವರುಣನ ಆಗಮನವಾಗಿರುವುದು ಬಂಡೀಪುರ ಅಭಯಾರಣ್ಯಕ್ಕೆ ಜೀವಕಳೆ ತಂದಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ವನ್ಯಧಾಮ ಬಂಡೀಪುರ.